ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶ್ರೀ ಆದಿಶಕ್ತಿ ಅಗ್ರಿನ್ ಸಂಸ್ಥೆಗೆ ಸ್ವಾಗತ. ಸೊ ಇವತ್ತು ನಾವು ಏನು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋದು ಕರ್ನಾಟಕದಲ್ಲಿ ಮುಖ್ಯವಾದಂತಹ ವಿಶ್ವವಿದ್ಯಾಲಯಗಳಲ್ಲಿ ಸದ್ಯದ ಮಟ್ಟಿಗೆ ಅಪ್ಲಿಕೇಶನನ್ನು ಬಂದ್ ಮಾಡಿದ್ದಾರೆ. ಸೊ ಆ ಒಂದು ಡಿಪ್ಲೊಮಾ ಅಗ್ರಿಕಲ್ಚರ್ ನಾವು ಯೂನಿವರ್ಸಿಟಿಲಿ ಅಷ್ಟೇ ಮಾಡ್ಕೋಬಹುದಾ ಅಂತ ತುಂಬ ಜನ ಕೇಳ್ತಾ ಇದ್ದರು, ಮತ್ತು ಬೇರೆಯಲ್ಲಿ ಏನಾದರೂ ಆಪ್ಷನ್ ಇದೆಯಾ ನಮಗೆ ಮಾಡಲಿಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದರು. ಸೊ ಅದಕ್ಕೆ ಒಂದು ಮಾಹಿತಿ ಬಂದಿದೆ, ಸೊ ಅದನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ಳಿಕ್ಕಂತ ಹೇಳಿ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಮತ್ತು ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ಲಿಕ್ಕಂತ ಹೇಳಿ ನಾನು ಇವತ್ತು ಬಂದಿದ್ದೇನೆ. ಸೊ ನಮ್ಮ ಅದು ಯಾವ ತರಹ ಎಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೇನೆ. ಯಾವ ತರಹ ಅದು ನಮ್ಮ ಡಿಪ್ಲೊಮಾ ಅಗ್ರಿ ತರಾನೇನ, ಇದ್ರದ್ದು ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ನಾನು ಕನ್ನಡದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಸೊ ದಯಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೇ ಇರೋ ಥರ ನೋಡಿ. ಆ ಮಾಹಿತಿ ತುಂಬ ಉಪಯೋಗಕರವಾದಂತಹದ್ದಿದೆ, ಯಾಕಂದರೆ ಡಿಪ್ಲೊಮಾ ಅಗ್ರಿಕಲ್ಚರ್ ನಿಮಗೇನು ಈಗ ಬಂದಾಗಿದೆ. ನಮ್ಮ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಇಷ್ಟು ದಿನ ಇರ್ತಿತ್ತು, ಸೊ ಇನ್ಮೇಲೆ ಬಂದಾಗಿದೆ. ಸೊ ಈ ಡಿಪ್ಲೊಮಾ ಅಗ್ರಿ ಮಾಡಿದರೆ ಬಿ ಎಸ್ ಸಿ ಅಗ್ರಿಗೆ ಅವರ ಅವಕಾಶ ಇದೆಯಾ? ಸೊ ಇದೆಲ್ಲದ್ರ ಬಗ್ಗೆನೂ ಮಾಹಿತಿ ನಿಮ್ಗೆ ನಾನು ವಿಡಿಯೋ ಸಂಪೂರ್ಣವಾಗಿ ಹೋದಂತೆ ನಿಮಗೆಲ್ಲದ್ರ ಬಗ್ಗೆ ಮಾಹಿತಿನ ನಾನು ಕೊಡ್ತೇನೆ. ಸೊ ಯಾವ ತರಹ ಅಂತೇಳಿ, ಸೊ ಮುಖ್ಯವಾಗಿ ಬರೋದಾದರೆ ಈ ಡಿಪ್ಲೊಮಾ ಅಗ್ರಿಕಲ್ಚರ್ಗೂ ಮತ್ತು ನಮ್ಮ ಡಿಪ್ಲೊಮಾ ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಕೊಡ್ತಿರುವಂತಹ ಡಿಪ್ಲೊಮಾ ಕೃಷಿಗೂ ಏನು ವ್ಯತ್ಯಾಸ ಇಲ್ಲ? ಸೊ ಅವರು ನಾವೇನು ಕಲಿತೀವಲ್ಲ ಅದೇ ತರಹ, ಸೊ ಕನ್ನಡದಲ್ಲಿನೇ ಕಲಿಸ್ತಾರೆ. ಇಲ್ಲಿ ಲ್ಯಾಂಗ್ವೇಜ್ ಕನ್ನಡನೇ ಯೂಸ್ ಮಾಡ್ತಾರೆ. ಅಂದರೆ ಏನಾಗ್ತದೆ, ಅದು ನಮ್ಮ ವಿಶ್ವವಿದ್ಯಾಲಯಗಳು ಸರ್ಕಾರಿ ಅಧೀನದಲ್ಲಿ ಬರ್ತವೆ. ಸೊ ಈ ಒಂದು ಏನು ಕೃಷಿ ತರಬೇತಿ ಮತ್ತು ಸಂಶೋಧನಾ ವಿದ್ಯಾಲಯ ಮತ್ತಿಕೊಪ್ಪ ತಾಲೂಕು ಬೈಲಂಗಲ್ಲು ಜಿಲ್ಲಾ ಬೆಳಗಾವಿ KLE ಕರ್ನಾಟಕ ಲಿಂಗಾಯತ ಇನ್ಸ್ಟಿಟ್ಯೂಟ್ ಅವರು ಒಂದು KLE ಸಂಸ್ಥೆ ಏನಿದೆಯಲ್ಲ, ಸೊ ಆ ಒಂದು ಸಂಸ್ಥೆಯ ಅಧೀನದಲ್ಲಿ ಬರುವಂತಹ ಒಂದು ಖಾಸಗಿ ಕೃಷಿ ಕಾಲೇಜ್ ಇದು. ಸೊ ಇಲ್ಲಿ ಇದೊಂದು ಸುಮಾರು ಒಂದು 20 ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆಯಲ್ಲಿ ತೊಡಗಿಕೊಂಡಿದೆ. ಸೊ ಡಿಪ್ಲೊಮೋ ಆದಂತಹ ಒಂದು ಕೋರ್ಸನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಡಿಪ್ಲೊಮೋದಲ್ಲಿ ವಿದ್ಯಾರ್ಥಿಗಳನ್ನು ಹೆಚ್ಚಿನದಾಗಿ ಕೃಷಿಯತ್ತ ಒಲವು ತರಿಸ್ಲಿಕ್ಕಂತ ಹೇಳಿ ಅವರ ಒಂದು ನಿರಂತರವಾದಂತಹ ಒಂದು ಉಡುಗೊರೆಯನ್ನು ಈ ಸಮಾಜಕ್ಕೆ ನೀಡ್ತಾನೆ ಇದ್ದಾರೆ. ಸೊ ಇದು SSLC ನಂತರ, ಇದು ಸಂಪೂರ್ಣವಾಗಿ SSLC ಆದ ನಂತರನೇ, ಇದು SSLCಕ್ಕಿಂತ ಮುಂಚಿತವಾಗಿ ಬರೋದಿಲ್ಲ. ಸೊ ಇಲ್ಲಿ ಆದ್ರೂ ಸೇಮ್ ಅದೇ ರೂಲ್ಸ್ ಇರ್ತದೆ. ಇನ್ನು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಸೈನ್ಸಸ್ 20 ವರ್ಷ ಸುದೀರ್ಘ ಸೇವೆಯಲ್ಲಿರುವಂಥ ಕರ್ನಾಟಕದ ಪ್ರಥಮ ಕೃಷಿ ಡಿಪ್ಲೊಮಾ ವಿದ್ಯಾಲಯ 20 ವರ್ಷದಿಂದ ಇದೆ. ನಾನು ಅದೇ ಥರ ಹೇಳಿದಾಗೆ ಇಲ್ಲಿ ಏನೇನು ಅಂದರೆ ಇವರು ಅವಧಿ 2 ವರ್ಷ 4 ಸೆಮಿಸ್ಟರ್ ಇರ್ತವೆ. ಸೊ ಸೇಮ್ ಡಿಪ್ಲೊಮಾ ಅಗ್ರಿಕಲ್ಚರ್ ಯಾವ ತರಹ ಇಲ್ಲಿ ಇರ್ತಿತ್ತು ಅದೇ ತರಹನೇ 2 ವರ್ಷದ ಕೋರ್ಸ್ ಇದೆ. ಸೊ 4 ಸೆಮಿಸ್ಟರ್ ಇರ್ತವೆ, ಮಧ್ಯಮ ಕನ್ನಡದಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾರೆ. ಸೊ ಪ್ರಮುಖ ಕಲಿಕಾ ವಿಷಯಗಳು ಏನಂತಂದರೆ, ಕೃಷಿ ಹಾಗೂ ತೋಟಗಾರಿಕಾ ಆಧಾರಿತ ಪ್ರಾಯೋಗಿಕ ಕಲಿಕೆ, ಕೃಷಿ ಮತ್ತು ತೋಟಗಾರಿಕೆ ಅಗ್ರಿಕಲ್ಚರ್, ಅದರ ಜೊತೆಗೆ ಹಾರ್ಟಿಕಲ್ಚರ್ ಇದರ ಸಂಬಂಧಪಟ್ಟಂತಹ ವಿಷಯಗಳು, ಇನ್ನು ಬೇಸಾಯ ಶಾಸ್ತ್ರ, ಸಸ್ಯರೋಗಶಾಸ್ತ್ರ, ಕೀಟ ಶಾಸ್ತ್ರ, ಹೈನುಗಾರಿಕೆ, ಆಡು ಮತ್ತು ಕೋಳಿ ಸಾಕಾಣಿಕೆ, ಹಸಿರುಮನೆಯಲ್ಲಿ ಪುಷ್ಪ ಹಾಗೂ ತಯಾರಿಕೆ, ಕೃಷಿ ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನ, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬೀಜೋತ್ಪಾದನೆ, ಕೃಷಿ ಆಧಾರಿತ ಉಪಕಸಬುಗಳು ಹಾಗೂ ಯಂತ್ರೋಪಕರಣಗಳ ವಿಷಯಗಳು, ಮಣ್ಣು ವಿಜ್ಞಾನ ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣೆ, ಬೆಳೆಯಲ್ಲಿ ಬರುವ ಕೀಟ ಹಾಗೂ ರೋಗಗಳ ಸಮಗ್ರ ನಿರ್ವಹಣೆ, ರೇಷ್ಮೆ ಜೇನು ಅಣಬೆ ಕೃಷಿ ಹಾಗೂ ಎರೆಗೊಬ್ಬರಗಳ ತಯಾರಿಕೆ. ಕೋರ್ಸ್ ವಿಶೇಷತೆಗಳು ಏನೇನಿದೆ ಅಂತ ನೋಡೋದಾದರೆ, ಸ್ವಂತ ಕೃಷಿ ಉದ್ಯಮಿಯಾಗಿ ತೆಗೆದುಕೊಳ್ಳಬಹುದಾದ ನರ್ಸರಿ, ಹಸಿರುಮನೆ ಅಥವಾ ನೆರಳು ಮನೆಯಲ್ಲಿ ವಾಣಿಜ್ಯ ಹೂ ಮತ್ತು ಕಾಯಿಪಲ್ಯ ಬೇಸಾಯ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮತ್ತು ಪ್ರಮಾಣೀಕೃತ ಬೀಜಗಳ ಬೀಜೋತ್ಪಾದನೆ ವಿಷಯಗಳಲ್ಲಿ 3 ರಿಂದ 4 ತಿಂಗಳು ಸ್ವಕಾರ್ಯಾನುಭವ ಮತ್ತು ತರಬೇತಿ. ಇಲ್ಲಿ ಮತ್ತೊಂದು ಏನಂತಂದರೆ, ವಸತಿ ಸೌಲಭ್ಯದ ಒಂದು ಒದಗಿಸಿ ಕೊಟ್ಟಿದ್ದಾರೆ ನಿಮಗಿಲ್ಲಿ. ವಸತಿ ಸೌಲಭ್ಯ ಅಲ್ಲೇ ಇದೆ, ಅಲ್ಲೇ 2 ವರ್ಷಗಳ ಕಾಲ ಅಲ್ಲೇ ಇದ್ದುಕೊಂಡು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು. ನಂತರ ಪ್ರವೇಶಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದರೆ KLE ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ವಿದ್ಯಾಲಯ ಈ ಒಂದು ಘಟಕಕ್ಕೆ ನೀವು ಸಂಪರ್ಕಿಸಬಹುದು. ಸೊ ಅಂದರೆ ಬೆಳಗಾಂ ಡಿಸ್ಟಿಕ್ಕಲ್ಲಿ ಮತ್ತಿಕೊಪ್ಪ ತಾಲೂಕು ಬೈಲಂಗಲ್ ಬೆಳಗಾಂ ಜಿಲ್ಲಾ. ಸೊ ಈಗ ಮತ್ತೊಂದು ಪ್ರಶ್ನೆ ಏನು ಬರ್ತದೆ ಅಂದರೆ, ಈ ಒಂದು ಡಿಪ್ಲೊಮಾ ಕೃಷಿ ಆದ ನಂತರ CET ಥ್ರೂ ಬರೋದು, ಈಗ ನಾವು ಡಿಪ್ಲೊಮಾ ಅಗ್ರಿ ಆದ ನಂತರ BSc ಅಗ್ರಿಗೆ ವಿಶ್ವವಿದ್ಯಾಲಯದಲ್ಲಿ 5%-ಷ್ಟು ಒಂದು ಮೀಸಲಾತಿ ಇತ್ತು. ಸೊ ಇವರು ನಡೆಸುವಂತಹ ಡಿಪ್ಲೊಮಾ ಕೃಷಿ ಆದ ನಂತರನೂ ನಾವು BSc ಕೃಷಿ ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಸೊ ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ಇಲ್ಲ, ಈ ಒಂದು ಡಿಪ್ಲೊಮಾ ಕೃಷಿ ಆದ ನಂತರ ನೀವು BSc ಅಗ್ರಿಗೆ ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದರೆ ಇದು ವಿಶ್ವವಿದ್ಯಾಲಯಗಳು ನಡೆಸುವಂತಹ ಕೃಷಿ, ಡಿಪ್ಲೊಮಾ ಕೃಷಿ ಅಲ್ಲ. ಸೊ ಇದು
ಖಾಸಗೀಕರಣವಾಗಿರೋ ಖಾಸಗಿ ಒಂದು ಡಿಪ್ಲೊಮಾ ಕೃಷಿ ಕಾಲೇಜ್ ಆಗಿರುವುದರಿಂದ ಸೊ ನೀವಿಲ್ಲಿ 2 ವರ್ಷದ ಡಿಪ್ಲೊಮಾ ಕೋರ್ಸಿಗಷ್ಟೇ ಸೀಮಿತವಾಗಿರ್ತದೆ ಇದು. ಸೊ ಇದಾದ ನಂತರ ಸರ್ಕಾರದಿಂದ ನಡೆಸುವಂತಹ ಯಾವುದೇ ಕೌನ್ಸಿಲಿಂಗಲ್ಲಿ ಆಗಲಿ ಯಾವುದೇ ತರನಾದ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಇದು ಅವಕಾಶವಿರುವುದಿಲ್ಲ. ನಿಮ್ಮ ಸ್ವಯಂ ಉದ್ಯೋಗಕ್ಕಾಗಿ ನೀವೊಂದು ಡಿಪ್ಲೊಮಾ ಕೃಷಿಯನ್ನು ಪಡೆದುಕೊಂಡು ಇದರಲ್ಲಿ ನೀವು ಜೀವನವನ್ನು ರೂಪಿಸಿಕೊಳ್ಳಬಹುದು. ಇಷ್ಟು ಇದರಲ್ಲಿ ಇರುವಂತಹ ಒಂದು ವಿಷಯ. ಸೊ ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಈ ಒಂದು ಡಿಪ್ಲೊಮಾ ಕೃಷಿ ಮುಗಿದ ನಂತರ ನಿಮಗೆ ಯಾವುದೇ ತರಹದಂತಹ BSc ಕೃಷಿಗೆ ಬರಲು ಅವಕಾಶ ಇರುವುದಿಲ್ಲ. ಸೊ ಇನ್ನೂ ಅದೇ ಒಂದಿಷ್ಟು ಊಹಾಪೋಹಗಳು ಬರ್ತಾ ಇದ್ದಾವೆ, ಏನೋ ಡಿಪ್ಲೊಮಾ ಕೃಷಿ ಸ್ಟಾರ್ಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಸ್ಟಾರ್ಟ್ ಆದರೆ ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಆದರೆ ಸದ್ಯದ ಮಟ್ಟಿಗೆ ಇರುವಂತಹ ವಿಷಯ ಏನಂತಂದರೆ ಡಿಪ್ಲೊಮಾ ಕೃಷಿ ಇನ್ನು ಪ್ರಾರಂಭವಾಗಿಲ್ಲ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ. ಯಾರಾದರೂ ಡಿಪ್ಲೊಮಾ ಕೃಷಿ ಮಾಡಬೇಕನ್ನೋರು ಇದ್ದರೆ ಈ ಒಂದು ಖಾಸಗಿ ಏನು ಇದೆಯಲ್ಲ, ಈ ಒಂದು ಈ ಒಂದು ಸಂಸ್ಥೆಯ ಕೃಷಿ ಕಾಲೇಜ್ನಲ್ಲಿ ನೀವು ನಿಮ್ಮ ಅಡ್ಮಿಷನನ್ನು ಪಡೆದುಕೊಂಡು ನಿಮ್ಮ ಡಿಪ್ಲೊಮಾ ಕೃಷಿಯನ್ನು ನೀವು ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬಹುದು. ಸೊ ಇದು ಇವತ್ತಿನ ಮಾಹಿತಿ. ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.